वेलकम टू शिवानी पाकशाला हैंड लॉक्स नानिवत्तु उद्दीन बेळे वडे माड्ता इदीनि उद्दीन बेळेन 3 अवर नेनेसिट्कोंडिदीनि ईग उद्दीन बेळेन नीर बस्तु ओंदु बौल अल्लि एत्तिट्कोंडिदीनि ओंदु बौल उद्दीन बेळे करिबेवु सण्णदागि हच्चिट्कोंडिदीनि कोत्तंबरि हच्चिट्कोंडिदीनि स्वल्प शुंठिन ओंदिंचु तुरिदिट्कोंडिदीनि काळु मेणसिन 5-6 पुडि माडिट्कोंडिदीनि ಮೆಣಸಿನಕಾಯಿ 5 ಹಚ್ಚಿಟ್ಕೊಂಡಿದ್ದೀನಿ ಕಾಯಿ ಪೀಸಸ್ ಸ್ವಲ್ಪ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗುವ ಸಾಮಗ್ರಿಗಳು ಈಗ ಒಂದು ಮಿಕ್ಸಿ ಜಾರ್ಗೆ ಉದ್ದಿನ ಬೇಳೆ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಬಿಟ್ಕೊಬೇಕು ಈಗ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಕಾಯಿ ಪೀಸಸ್ ಮೆಣಸು ಕರಿಬೇವು ಕೊತ್ತಂಬರಿ ಮತ್ತು ಶುಂಠಿ ಎಲ್ಲ ಹಚ್ಚಿಟ್ಕೊಂಡಿದ್ದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ 2-3 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ನೀರಿಗೆ ಕೈ ಹಚ್ಚಿಕೊಂಡು ಈ ರೀತಿಯಾಗಿ ಉಂಡೆ ತಗೊಳ್ಬೇಕು ನೋಡಿ ಸ್ವಲ್ಪನೂ ಕೈಗೆ ಅಂಟ್ಕೊಂತಿಲ್ಲ ಉಂಡೆ ಈ ರೀತಿ ಮಾಡಿಕೊಂಡು ಹೆಬ್ಬೆಟ್ಟನ್ನ ಈ ರೀತಿ ನೀರಿಗೆ ಹಚ್ಚಿಕೊಂಡು ಹಾಕಬೇಕು ಇವಾಗ ಕಾಫಿ ಚಾಲ್ದ್ರಲ್ಲಿ ಈ ರೀತಿನೇ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು ಇದು 2ನೇ ಮೆಥಡ್ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ವಡೆಗಳನ್ನೆಲ್ಲ ಹಾಕೋಬೇಕು ಇವಾಗ ಎರಡು ಸೈಡು ವಡೆನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಅದು ಮೇಲ್ಗಡೆ ಬೆಂದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಥರ ಇರುತ್ತೆ ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಬೆಂದಿದೆ ವಡೆ ಎಲ್ಲ ಇವಾಗ ಎತ್ತಿಟ್ಕೊಳ್ಳೋಣ ಇವಾಗ ಚಟ್ನಿ ಜೊತೆ ಉದ್ದಿನ ಬೇಳೆ ವಡೆ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ